वर्ष रिपोर्ट कार्ड हिड़ू मौल्यमापन समय बंदे बीड़ो ऐदू साधे सोतवर कोरिक मतदार मतवर मनसलोकन अनावरण क्षेत्र दर्शन मुनोट जो नावी अफजलपुर विधानसभा क्षेत्र भीमातीरा केद्रे साकु इंदिगू प्रतियोबर यदे झल्ले नुत्ते ಈ ಭಾಗದಲ್ಲಿ ನೀರು ಹರಿದಿದ್ದಕ್ಕಿಂತ ರಕ್ತ ಹರಿದಿದ್ದೇ ಹೆಚ್ಚು ಎಂಬುದಕ್ಕೆ ಈ ನೆಲದಲ್ಲಿ ನಡೆದ ರಕ್ತಚರಿತ್ರೆಯೇ ಸಾಕ್ಷಿ. ಇದೀಗ ಭೀಮಾತೀರದ ಕ್ಷೇತ್ರ ಅಫಜಲ್ಪುರದಲ್ಲಿ ಚುನಾವಣಾ ಜ್ವರ ಕಾವೇರಿದೆ. ಪಕ್ಷಕ್ಕಿಂತ ಇಲ್ಲಿ ಇಬ್ಬರು ನಾಯಕರ ಮಧ್ಯೆಯೇ ಪೈಪೋಟಿ ಜಾಸ್ತಿ. ಈ ಬಾರಿ ಮತ್ತೆ ಮಾಲಿಕಯ್ಯ ಗುತ್ತಿದಾರ್ ಮತ್ತು ಎಂವೈ ಪಾಟೀಲ್ ಕಣಕ್ಕೆ ಇಳಿತಿರೋದು ಕದನ ಕಣವನ್ನ ಮತ್ತಷ್ಟು ರಂಗೇರುವಂತೆ ಮಾಡಿದೆ. ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋಣ. ಅಫಜಲ್ಪುರ ಕ್ಷೇತ್ರದಲ್ಲಿ ಒಟ್ಟು ಮತದಾರರು 233,690. ಇವರಲ್ಲಿ ಲಿಂಗಾಯತರು, ಕೋಲಿ, ಪರಿಶಿಷ್ಟರು ಹಾಗೂ ಮುಸ್ಲಿಂ ಸಮಾಜದ ಹೆಚ್ಚಿನ ಮತದಾರರು ಇದ್ದಾರೆ. ಇವರೇ ಇಲ್ಲಿ ನಿರ್ಣಾಯಕ. ಈ ಬಾರಿ ಕದನಕಣ ಹೇಗಿದೆ, ಅಫಜಲ್ಪುರದಲ್ಲಿ ಯಾರೆಲ್ಲ ಅಖಾಡಕ್ಕೆ ಸಜ್ಜಾಗಿದ್ದಾರೆ ಅಂತ ನೋಡೋಣ. ಬಿಜೆಪಿಯಿಂದ ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಅಖಾಡಕ್ಕೆ ರೆಡಿ ಇದ್ದಾರೆ. ಆದರೆ ಇವರ ಸಹೋದರ ನಿತಿನ್ ಗುತ್ತೇದಾರ್ ಕೂಡ ಟಿಕೆಟ್ ಕೇಳಿದ್ದಾರೆ ಹಾಗೂ ಅವ್ವಣ್ಣ ಮ್ಯಾಕೇರಿ ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ನಿಂದ ಹಾಲಿ ಶಾಸಕ ಎಂವೈ ಪಾಟೀಲ್ ಅಖಾಡಕ್ಕೆ ಇಳಿತಾರೆ ಎನ್ನಲಾಗಿದೆ. ಆದರೆ ಆರೋಗ್ಯದ ನೆಪವೊಡ್ಡಿ ತಮ್ಮ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಅಥವಾ ಇನ್ನೊಬ್ಬ ಪುತ್ರ ಸಂಜೀವ್ ಪಾಟೀಲ್ ಗೆ ಟಿಕೆಟ್ ಕೇಳಿದ್ದಾರೆ. ಇಬ್ಬರ ಮಕ್ಕಳ ಟಿಕೆಟ್ ಫೈಟ್ ಗೆ ಎಂವೈ ಪಾಟೀಲ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಹಾಗೂ ಜೆಎಂ ಕೊರಬು ಕೂಡ ಟಿಕೆಟ್ ರೇಸ್ನಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿವೆ, ಇನ್ನು ಏನೇನ್ ಕೆಲಸ ಆಗಬೇಕಿದೆ ಅಂತ ನೋಡೋಣ. ಹಾಗರಗುಂಡಗಿ ಕೆರೆ ಅಭಿವೃದ್ಧಿಗೆ 11 ಕೋಟಿ ತಂದಿದ್ದಾರೆ ಶಾಸಕ ಪಾಟೀಲ್. ಇನ್ನು ಭೀಮಾ ಏತ ನೀರಾವರಿಯಿಂದ ಕೆರೆ ತುಂಬಿಸುವ ಯೋಜನೆ ಶುರುವಾಗಿದೆ. 90 ಕೋಟಿ ವೆಚ್ಚದಲ್ಲಿ ವರ್ತುಲ ರಸ್ತೆ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿದೆ. ಇನ್ನು 45 ಕೋಟಿ ರೂಪಾಯಿ ವೆಚ್ಚದಲ್ಲಿ 7 ಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ಸಿಕ್ಕಿದೆ. ವಸತಿ ಯೋಜನೆಯಡಿ 1,000 ಮನೆಗಳ ನಿರ್ಮಾಣವಾಗಿದೆ. ಇನ್ನು ಏನೇನ್ ಕೆಲಸ ಬಾಕಿ ಇವೆ ಅಂತ ನೋಡಿದ್ರೆ ತಾಲೂಕು ಕ್ರೀಡಾಂಗಣದ ಕೆಲಸ ನೆನೆಗುದಿಗೆ ಬಿದ್ದಿದೆ. ಅಫಜಲ್ಪುರದಲ್ಲಿ 24/7 ಕುಡಿಯುವ ನೀರಿನ ಯೋಜನೆ ಜಾರಿಯಾಗಬೇಕಿದೆ. ಕ್ಷೇತ್ರದ ಬೇಡಿಕೆಗಳು ಏನು ಅಂತ ನೋಡೋಣ. ಇಡೀ ಅಫಜಲ್ಪುರ ಧೂಳಿನ ಪಟ್ಟಣವಾಗಿದೆ. ಸಮರ್ಪಕ ರಸ್ತೆ ಮಾಡಿ ಧೂಳನ್ನು ಕಂಟ್ರೋಲ್ ಮಾಡಬೇಕಿದೆ. ಅಕ್ರಮ ಮರಳುಗಾರಿಕೆಗೆ ಕಡಿವಾಣ ಹಾಕಬೇಕಿದೆ. ಒಂದಿಷ್ಟು ಕೈಗಾರಿಕೆ ಶುರು ಮಾಡಿ ಉದ್ಯೋಗ ಸೃಷ್ಟಿಸಬೇಕಿದೆ. ಈ ಎಲ್ಲ ಬೇಡಿಕೆಗಳೊಂದಿಗೆ ಜನ ಎಲೆಕ್ಷನ್ಗೆ ರೆಡಿ ಆಗ್ತಿದ್ದಾರೆ. ಅಫಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇರುವ ಜ್ಯೂಸ್ ಸೆಂಟರ್ ನಲ್ಲಿ ಇದ್ದೇವೆ. ಈಗ 2023 ಇನ್ನೇನು ಕೆಲವೇ ದಿನಗಳ ಚುನಾವಣೆ ಬಂತು. ಇಲ್ಲಿಯ ಜನರ ಜನಮನ ಮತ ಏನು, ಇಲ್ಲಿಯ ಜನರ ಏನ್ ಬೇಡಿಕೆಗಳೇನು, ಕಳೆದ 5 ವರ್ಷಗಳಲ್ಲಿ ಯಾವ್ಯಾವ ರೀತಿ ಎಲ್ಲ ಕೆಲಸಗಳು ಅದಗಿದಾವೆ, ಮತ್ತೆ ಚುನಾವಣೆ ಬರ್ತಾ ಇದೆ, ಎಂತ ಜನ ನಾಯಕ ಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕರನ್ನ ಮಾತಾಡ್ಕೊಂಡು ಬರೋಣ. ಈ 5 ವರ್ಷದ ಆಡಳಿತಾವಧಿ ಹೇಗಿತ್ತು ಅಂತ. ಆಡಳಿತಾವಧಿಯಲ್ಲಿ ಸುಮಾರುಗಳು ಕೆಲಸಗಳು ಆಗಿದೆ ಬಿಜೆಪಿಯಲ್ಲಿ. ಈಗ ಆಂತರಿಕ ಸಮೀಕ್ಷೆ ಪ್ರಕಾರ ನಿತಿನ್ ಗುತ್ತೇರ ಪರವಾಗಿ ಅಫಜಲ್ಪುರ ಯುವಕರು ಪಡೆಯಿದೆ. ಹಾಗಾಗಿ ನಿತಿನ್ ಗುತ್ತೇರ ಅವರು ಟಿಕೆಟ್ ಖಚಿತವಾಗಿ ಆಗ್ತದಂತ ನಮ್ಮ ಅವ್ರ ಮೇಲೆ ಭರವಸೆ ಇದೆ ಬಿಜೆಪಿಯಲ್ಲಿ. ಈಗ 5 ವರ್ಷ ಆಯಿತು, ಇಲ್ಲಿ ರಸ್ತೆಗಳಾಗಲಿ ಒಳಚರಂಡಿ ಮೂಲಭೂತ ಸೌಕರ್ಯ ಹೇಗಿದೆ ಸರ್ ಅಫಜಲ್ಪುರ ಪಟ್ಟಣದಲ್ಲಿ? ಮೂಲಭೂತ ಸೌಕರ್ಯ ಅಂದ್ರೆ ಇಲ್ಲಿ ಹೆಂಗಾಗಿದೆ ಸರ್, 50-50 ಆಗಿದೆ. ಮೇಲೆ ಗೌರ್ಮೆಂಟ್ ಬಿಜೆಪಿ ಆಗಿದೆ, ಇಲ್ಲಿ ರೂರಲ್ ಎಮ್ ಎಲ್ ಎ ಕಾಂಗ್ರೆಸ್ನವ್ರು ಆಗ್ಯಾರ. ಹಂಗಾಗಿ ಸ್ವಲ್ಪ ಕಾಮಗಾರಿ ಏನದ ಕಳಪೆ ಮಟ್ಟದಾಗ ಆಗ್ಯಾವ ಹೇಳಕಿನದ. ಹಂಗಾಗಿ ಸೊ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಸರ್ಕಾರ ಅಥವಾ ಇಲ್ಲಿ ತಾಲೂಕದಲ್ಲಿ ನಿತಿನ್ ಗುತ್ತೇರ್ಜಿ ಗುತ್ತೇದಾರ ಅವರಿಗೆ ಟಿಕೆಟ್ ಹಾಕುವ, ಹಂಗಾಗಿ ನಿತಿನ್ ಗುತ್ತೇರ 100% ಸರಿ ವಿನ್ ಆತರ ಅಂತೇಳಿ ಈ ಮೂಲಕ ಹೇಳ್ತೀವಿ. ಈ ಏನಂತ ಸರ್ ಅಫಜಲ್ಪುರ ಈ ಬಾರಿ ಸರ್ ಬಿಜೆಪಿ ಆಗ್ತದೆ ರೀ? ಬಿಜೆಪಿ ನಿತಿನ್ ಗುತ್ತೇರ್ ಕೊಟ್ರೆ ಆತ ಸರ್, ಒಳ್ಳೆ ವ್ಯಕ್ತಿಯರ ಎಲ್ಲರಿಗೆ ಯುವಕರು ಎಲ್ಲರಿಗೆ ಚಲೋ ಅವ್ರಿ, ನಿತಿನ್ ಗುತ್ತೇರ್ ಕೊಟ್ರೆ ವಿನ್ ಆಗ್ತಾನ. ಅಫಜಲ್ಪುರ ಮತಕ್ಷೇತ್ರ ಅಂದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಗೆದ್ದಿಲ್ಲ, ಇಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ನಾಯಕರುಗಳು ಗೆದ್ಕೊಂಡ್ ಬಂದ್ರು. ಆದ್ರೆ ಇಲ್ಲಿನ ಈ ಬಾರಿ ಚುನಾವಣೆ ಜಾತಿಯ ಮೇಲೆ ಆಗತ್ತಾ ಅಥವಾ ಅಭಿವೃದ್ಧಿ ವಿಚಾರದ ಚುನಾವಣೆ ಎದುರುತ್ತ? ಸರ್ ಅಭಿವೃದ್ಧಿ ರೀ, ಬಿಜೆಪಿ ಪರ ಅಭಿವೃದ್ಧಿ ಸರ್. ನಿತಿನ್ ಗುಡ್ಡ ಕೊಟ್ಟ ಚುಲೋ ಆತ್ರಿ, ನಿತಿ ಎಲ್ಲ ಯುವಕರೆಲ್ಲ ಪರ ನಿತಿನ್ ಗುತ್ತೆ ಪರ ರೀ, ನಿತಿನ್ ಗುಡ್ಡ ಕೊಟ್ರೆ ಆತ ಸರ್. ಇನ್ನೊಬ್ಬರು ಇದಾರ ಅವ್ರನ್ನ ಮಾತಾಡ ಸರ್. ಈಗ ಚುನಾವಣೆ ಬಂದ ತಕ್ಷಣ ಎಲ್ಲ ಜನ ನಾಯಕರು ಭರವಸೆಗಳನ್ನು ಕೊಡ್ತಾರ. ಈ ಈ ಅಫಜಲ್ಪುರ ಪಟ್ಟಣದ ರಸ್ತೆ, ಒಳಚರಂಡಿ, ನೀರು, ಈ ರೀತಿ ಒಂದು ಮೂಲಭೂತ ಸೌಕರ್ಯ ಎಲ್ಲ ಜನರಿಗೆ ಸಿಗ್ತಾ ಇದಾವ ಸರ್ ಇಲ್ಲಿ?
ಇಲ್ಲಾ ಹಿಂದಿನ ಶಾಸಕರು ಹೆಸರು ತಗೋದು ಬೇಡ ಇವ ಎಮ್ಮ ಪಾಟೀಲ್ ಅಲ್ಲಿ ಮತ್ತೆ ಇನ್ನಿತರ ಶಾಸಕರು ಯಾವುದೇ ಕೆಲಸಗಳು ನಮ್ಮ ಅಫಜಲ್ಪುರ ತಾಲೂಕು ಇನ್ನಾದರೂ ಹಿಂದುಳು ಬರ್ತದೆ ಇನ್ನಿವರೆಗೆ ಯಾವುದೇ ಒಳ್ಳೆಯ ತಾಲೂಕಾಗಿ ಪರಿಗಣಿಸೋಕೆ ಸಾಧ್ಯ ಇಲ್ಲ ಒಂದು ಹಳ್ಳಿ ಥರ ಕಾಣ್ತದೆ ಅದಕ್ಕೆ ಈಗಿನ ಅಫಜಲ್ಪುರ ತಾಲೂಕಿನ ಜನತೆ ಬಯಸ್ತಾ ಇದ್ದಾರೆ ನಿತಿನ್ ಗುತ್ತೇದಾರ್ ಅವರಿಗೆ ಈ ಸಾರಿ ನಾವು ಶಾಸಕರಾಗಿ ಮಾಡಿದರೆ ನಮ್ಮದು ಒಂದು ಅಫಜಲ್ಪುರ ತಾಲೂಕು ಒಂದು ಸುಂದರವಾಗಿ ಕಾಣುವಂಥ ತಾಲೂಕು ಮಾಡುವಂಥ ಒಂದು ಆಸೆ ಕೂಡ ಅವರು ಇಟ್ಕೊಂಡಿದ್ದಾರೆ ಹಾಗೆ ಜನ ಕೂಡ ಅವ್ರ ಮೇಲೆ ಈ ಕಾತುರದಿಂದ ಕಾಯ್ತಾ ಇದ್ದಾರೆ ಅವರಿಂದ ಮುಂದಿನ ಎಮ್ ಎಲ್ ಎ ಅವರಿಗೆ ಮಾಡಬೇಕಂತ ಕಾಯ್ತಾ ಇದ್ದಾರೆ ಏನು 2023 ಮತ್ತೆ ಚುನಾವಣೆ ಬಂತು ಈ ಸರ್ಕಾರದ ಸವಲತ್ತುಗಳು ಈ ಭಾಗದಲ್ಲಿ ಜನರಿಗೆ ಸಾರ್ವಜನಿಕರಿಗೆ ರೈತರಿಗಾಗಲಿ ಅನುಕೂಲಗಳಾಗಿದ್ದಾವೆ ಅನ್ಸಲ್ಲ ಇಲ್ಲ ಆ ಥರ ಏನು ಯಾವ ಅನುಕೂಲ ಆಗಿಲ್ಲ ಆದರೆ ನಮ್ಮ ಬಿ ಜೆ ಪಿ ಸರ್ಕಾರ ಬಂದ ತಕ್ಷಣ ಒಂದು ಕೆಲವೊಂದು ಅನುಕೂಲ ಆಗಿದೆ ಇದು ಹೇಗಾಗಿದೆ ಅಂದರೆ ಮೇಗೆ ಬಿ ಜೆ ಪಿ ತೆಳಗೆ ಕಾಂಗ್ರೆಸ್ ಎಮ್ ಎಲ್ ಇರೋದ್ರಿಂದ ಒಂದು ಕೆಲವು ನಮ್ಮ ರೈತರಲ್ಲಿ ಸುಲಭದಿಂದ ಒಂದು ವಂಚನೆಗೊಂಡಾರ ಜನ ಆದರೆ ಈ ಥರ ಏನಿಲ್ಲ ಆದರೆ ಈ ಸಾರಿ ನಿತಿನ್ ಗುತ್ತೇದಾರ್ ಅವರು ಬಿ ಜೆ ಪಿ ಟಿಕೆಟ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಹಾಗೂ ಅವರು ಹಿಂದಿನ ಅಂದ್ರೆ 2004-05 ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗಿದ್ದರು ಹಾಗೂ 2008 ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದರು ಆ ಕಶಿನ ಅವರು ಒಂದು ನಮ್ಮ ಅಫಜಲ್ಪುರ ತಾಲೂಕಿನ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ನಮ್ಮ ಅಫಜಲ್ಪುರ ತಾಲೂಕಿಗೆ ಒಂದು ವಾಟರ್ ಫಿಲ್ಟರ್ ನೀರಾವರಿ ಒಂದು ಕೆಲವೊಂದು ಸೌಲಭ್ಯ ಕೂಡ ಸಾಕಷ್ಟು ಮಾಡಿಕೊಟ್ಟಿದ್ದಾರೆ ಅವರು ಹೀಗಾಗಿ ಈ ಸಾರಿ ನಿತಿನ್ ಗುತ್ತೇದಾರ್ಗೆ ತಾಲೂಕು ಜನತೆ ಮತ್ತು ಒಂದು ಹೊಸ ಮುಖ ಅಂದ್ರೆ ಅಫಜಲ್ಪುರ ತಾಲೂಕಿಗೆ ಒಂದು ಇಬ್ಬರ ಒಂದು ಹೊಸ ಮುಖ ಬಯಸ್ತಾ ಇದ್ದಾರೆ ಹೀಗಾಗಿ ಶತಸಿದ್ಧ ನಿತಿನ್ ಗುತ್ತೇದಾರ್ ಗೆಲ್ಲುವುದು ಶತಸಿದ್ಧವಾಗಿದೆ ಅಂದ್ರೆ ಇಲ್ಲಿ ಜಾತಿ ವರ್ಕೌಟ್ ಆಗಲ್ಲಂತೀರಿ ಇಲ್ಲಿ ಅಭಿವೃದ್ಧಿ ಜಾತಿನೂ ಅಲ್ಲ ಜನರ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ ಅಂತ ನಾಯಕರು ಬೇಕಂತ ಹೇಳಿ ನಮ್ಮ ಅಫಜಲ್ಪುರ ತಾಲೂಕು ಯಾವ ರೀತಿ ಜಾತಿ ಆಧಾರ ಮೇಲೆ ಇಲ್ಲಿ ಎಲೆಕ್ಷನ್ ಆಗಲ್ಲ ವ್ಯಕ್ತಿ ಆಧಾರ ಮೇಲೆ ಇಲ್ಲಿ ಎಲೆಕ್ಷನ್ ಆಗುತ್ತೆ ಹಾಗೆ ಈ ನಮ್ಮ ಜಾತಿ ಆಧಾರ ತೆಗೆದುಕೊಂಡ್ರೆ ನಿತಿನ್ ಗುತ್ತೇದಾರ್ ಅವರ ಒಂದು ಜಾತಿ ತಕೊಂಡ್ರೆ ಅವ್ರು ಕೇವಲ 500 ಓಟಿವೆ ಅವರು ಸಮಾಜದ ಓಟು ಕೇವಲ 500 ಇದೆ ಅವರ ಸೋದರದಂತ ಶಾಸಕರ ಮಾಲಿಕೆ ಗುತ್ತೇದಾರ್ ಅವರು ಕೇವಲ 500 ತಮ್ಮ ಮತಗಳು ಇಟ್ಕೊಂಡು 6 ಬಾರಿ ಶಾಸಕರಾಗಿದ್ದಾರೆ ಈ ತಾಲೂಕಿನ ಹೀಗಾಗಿ ನಮ್ಮಲ್ಲಿ ಜಾತಿ ಆಧಾರ ಯಾವುದು ಎಲೆಕ್ಷನ್ ನಡೆಯಲ್ಲ ವ್ಯಕ್ತಿ ಆಧಾರ ಮೇಲೆ ಇಲ್ಲಿ ಎಲೆಕ್ಷನ್ ನಡೀತೆ ನಮ್ಮಲ್ಲಿ ಅಫಜಲ್ಪುರ್ನಲ್ಲಿ ಇದು ಏನಂತಂದ್ರೆ ಜನರ ಮಾತು ಇನ್ನೊಬ್ಬರಿದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಈಗ 2023 ಮತ್ತೆ ಚುನಾವಣೆ ಬಂತು ಏನಂತ ಸರ್ ಇಲ್ಲಿ ಇದಕ್ಕೆ ಅಫಜಲ್ಪುರ್ಕ 2023 ಚುನಾವಣೆ ಇಡೀ ಕರ್ನಾಟಕದಲ್ಲಿ ಏನಾಗ್ತದೆ ಗೊತ್ತಿಲ್ಲ ಅಫಜಲ್ಪುರದಲ್ಲಿ ಇತಿಹಾಸ ಆಗ್ತದೆ ಅನ್ನೋದು ಒಂದು ನಂಬಿಕೆ ಇದೆ ಯಾವ ಥರ ಇತಿಹಾಸದಂದರೆ ಭಾರತೀಯ ಜನತಾ ಪಕ್ಷ ಇನ್ನೂ ತನಕ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಅಫಜಲ್ಪುರ ತಾಲೂಕಿನಲ್ಲಿ ಆಗಿಲ್ಲ ಒಂದು ವೇಳೆ ನಿತಿನ್ ಗುತ್ತೇದಾರ್ಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟರೆ 100ಕ್ಕೆ 100 ಇತಿಹಾಸ ಬರೀತಾರಲ್ಲ ಇದು ಇಲ್ಲಿನ ಜನರ ಮಾತು ಏನಂತಂದ್ರೆ ಈ ಒಂದು ಮತಕ್ಷೇತ್ರದ ಜಾತಿ ಅಲ್ಲ ಬೇರೆ ಅಲ್ಲ ವ್ಯಕ್ತಿಗತವಾಗಿ ಚುನಾವಣೆ ನಡೆಯುತ್ತೆ ಯಾರು ಅಭಿವೃದ್ಧಿ ಮಾಡ್ತಾರೆ ಯಾರು ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತ ವ್ಯಕ್ತಿನ ಈ ಬಾರಿ ನಾವು ಆರಿಸ್ತರಬೇಕು ಅನ್ನೋ ಒಂದು ಮಾತು ಕೂಡ ಇಲ್ಲಿನ ಜನ ಹೇಳ್ತಾ ಇದ್ದಾರೆ ಶಾಸಕರಾಗಲಿ ಎಮ್ಮ ಪಾಟೀಲ ನಿತಿನ್ ಗುತ್ತೇದಾರ ಏನು ಕೆಲಸ ಮಾಡಿಲ್ರಿ ಇವರು ನಾವು ಹೊಸದೊಂದು ಮಾಡ್ಬೇಕಲ್ಲಿದ್ದು ಶಿವಕುಮಾರ್ ನಾಟಿಕಾರ ಓಟ್ ಹಾಕೋರು ನಾವು ಗಟ್ಟಿಯಲ್ಲಿ ಈ ಸಲ 100% ಶಿವಕುಮಾರ್ ನಾಟಿಕಾರ ಎಮ್ ಎಲ್ ಎ ಆತನ್ರಿ ಇವರು ಒಟ್ಟು ಡೂಪ್ಲಿಕೇಟ್ ರಾಜಕಾರಣಿ ಅದ ಇದು ಮಾಲಿಕೆ ಗುತ್ತೇರಾಯ್ತು ಅವ್ರ ತಮ್ಮ ನಿತಿನ್ ಗುತ್ತೇರಾಯ್ತು ಪೂರ್ತಿ ಡೂಪ್ಲಿಕೇಟ್ ಇವು 40-60 ಇವರು ಎಮ್ಮ ಪಾಟೀಲ್ನ ಮಗ ಆಯಿತು ಅರುಣ್ ಗೌಡ ಆಯಿತು ಎಮ್ಮ ಪಾಟೀಲ್ ಇವ್ರೇನಿಲ್ಲ ಈ ಎಮ್ಮ ಪಾಟೀಲ್ನ ಪಾಪ ಅವ್ರದ್ದು ಮುಗಿದ ಒಂದ್ಸಲ ಸಹಿತೀನಿ ಇದೊಂದ್ಸಲ ನೋಡ್ರಿ ಅಂದ್ಬಳಕ್ಕೆ ಮಾಡಿದೆವು ಆದರೆ ನಮ್ದು ಒಂದೇ ಕೆಲಸ ಮಾಡಿಲ್ರಿ ಅವರು ಯಾವಾಗ ಮಾಡಿ ಏನೇ ಹೇಳಿದ್ರು ಮಾಡಿಲ್ರಿ ಆದರೆ ಈ ಸಲ ನಾವಲ್ಲಿತ್ತು ಹೊಸದು ಮಾಡಬೇಕು ಕುಮಾರಸ್ವಾಮಿ JDS ಟಿಕೆಟ್ ಕೊಟ್ಟರೆ ಆಲ್ರೆಡಿ ಈಗ ಯಾರಿಗೆ ಶಿವಕುಮಾರ್ ನಾಟಿಕಾರ್ ಅವರಿಗೆ ಅವರಿಗೆ ಮಾತ್ರ ನಾವು ಫೈನಲ್ ಈ ಸಲ 100% ಶಿವಕುಮಾರ್ ನಾಟಿಕಾರ್ ಎಮ್ ಎಲ್ ಎ ಆಗೋದು ಸತ ಸಿದ್ಧ ನಮ್ಮ ಅಫಜಲ್ಪುರ ದುರಂತ ಅಂದರೆ ಸರ್ಕಾರ ಒಂದಿದ್ದರೆ ಇಲ್ಲಿ ಶಾಸಕರು ಒಬ್ಬರು ಬೇರೆ ಪಕ್ಷದವರು ಇರೋದ್ರಿಂದ ಅಭಿವೃದ್ಧಿ ಅನ್ನೋಂಥದ್ದು ಮರೀಚಿಕೆ ಆದಂಥ ವಾತಾವರಣ ಇದೆ ಮತ್ತು ಭಾಳ ಮಂದಿ ಹೇಳ್ತಾರೆ ಅಭಿವೃದ್ಧಿ ಅನ್ನೋಂಥದ್ದು ಅಭಿವೃದ್ಧಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸುಮಾರು 30 ಆಯಿತು ನೀರಾವರಿ ಯೋಜನೆ ಆಗಿ ನಾವು ಒಬ್ಬ ರೈತರು ಹೊಲಕ್ಕೂ ನೀರು ಇಲ್ಲಿ ತನಕ ಬಂದಿಲ್ಲ ಅನ್ನೋಂಥದ್ದು ಒಂದು ಎರಡನೇದು ಇವತ್ತು ಕಾಮಗಾರಿಗಳು ಅಥವಾ ತೀರಾ ಕಳಪೆ ಕಾಮಗಾರಿಗಳು ಒಂದು ಈ ವರ್ಷ ಮಾಡಿದಂಥದ್ದು 6 ತಿಂಗಳದಾಗ ಯಾವುದೂ ರೋಡ್ ಇರೋಂಗಿಲ್ಲ ಅನ್ನೋಂಥದ್ದು ಒಂದು ಹಾಗಾಗಿ ಇವತ್ತು ನಾವು ಅಭಿವೃದ್ಧಿ ಅನ್ನೋಂಥದ್ದು ಅಂತಂದರೆ ನಾವು ರೋಡ ಇದು ಅಲ್ಲ ನಾವು ನೀರಾವರಿ ಪ್ರಶ್ನೆ ಎತ್ಕೊಂಡು ಇವತ್ತು ಹಲವಾರು ಜನ ಹೋರಾಟ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋಂಥದ್ದು ಒಂದು ಇದು ನಿಷ್ಕ್ರಿಯ ಅನ್ನೋಂಥದ್ದೇ ಸರ್ಕಾರ ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರು ನಿಷ್ಕ್ರಿಯ ಅನ್ನೋಂಥದ್ರಲ್ಲಿ ಯಾವುದೇ ಇದು ಇಲ್ಲ ಆದರೆ ಈಗ ನಮಗೆ ಹೊಸ ಮುಖಗಳು ಅನ್ನೋಂಥ ಪ್ರಶ್ನೆ ಬಂದಾಗ ಉತ್ತಮವಾದಂಥ ಮತ್ತು ವೈಚಾರಿಕವಾದಂಥದ್ದು ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡಂಥ ಇಲ್ಲಿ ಕಾಣ್ತಾ ಇಲ್ಲ ಯಾರೂ ಕಾಣ್ತಾ ಇಲ್ಲ ಅನ್ನೋಂಥದ್ದು
ಹಾಗಾಗಿ ನಮಗೆ ಬೇಕಾಗಿದ್ದು ಇಲ್ಲಿಯ ಸ್ಥಳೀಯವಾದಂಥ ಏನು ಸ್ಥಳೀಯವಾಗಿಯೇ ನಾವು ಇಲ್ಲಿ ಚಿಂತನೆ ಮಾಡಬೇಕಾದಂಥದ್ದು ಮತ್ತು ಅಭಿವೃದ್ಧಿಯ ಪರವಾದಂಥ ಅಭ್ಯರ್ಥಿಗಳು ಕೊಟ್ಟರು ಮಾತ್ರ ಏನಾರೇ ಬದಲಾವಣೆ ಅನ್ನೋಂಥದ್ದು. ನಾವೀಗ ಅಫಜಲ್ಪುರ್ ಮತಕ್ಷೇತ್ರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿದ್ದೀವಿ. ಇಲ್ಲಿನ ಮಾರುಕಟ್ಟೆ ವರ್ತಕರು ಮತ್ತು ಇಲ್ಲಿನ ಸಾರ್ವಜನಿಕರು ಹೇಳ್ತಾರಂತ ಅವರನ್ನು ಕೇಳೋಣ. ಈ ಒಂದು 5 ವರ್ಷದ ಆಡಳಿತಾವಧಿ ಶಾಸಕರದ್ದು ಹೇಗಿತ್ತು, ಇನ್ನು ಏನು ಈ ಒಂದು ಕ್ಷೇತ್ರದ ಯಾವ ರೀತಿಯೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಈಗ ಸ್ಥಳೀಯರು ನಮ್ಮೊಂದಿಗಿದ್ದಾರೆ. ಈಗ ಅವರನ್ನು ಕೇಳೋಣ. ಸರ್, ಈಗ 5 ವರ್ಷ ಆಡಳಿತಾವಧಿ ಮುಕ್ತಾಯ ಆಗಕ್ಕೆ ಬಂತು, ಮತ್ತೆ ಚುನಾವಣೆ ಬರ್ತಾ ಇದೆ. ಈ 5 ವರ್ಷದ ಆಡಳಿತಾವಧಿ ಹೇಗಿತ್ತು ಶಾಸಕರು? ನಮ್ಮ ಶಾಸಕರು ತೃಪ್ತಿದಾಯಕವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಎಷ್ಟು ಬಿ ಜೆ ಪಿ ಗೌರ್ಮೆಂಟ್ ಇದ್ರೂ ಕೂಡ ಹೆಚ್ಚಿಗೆ ಕಾಳಜಿ ವಹಿಸಿ ಇಲ್ಲಿ ಅಫಜಲ್ಪುರ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುವ ಕಾರ್ಯವನ್ನು ಮಾಡಿದ್ದಾರೆ. ಈ ವರ್ಷವೂ ಕೂಡ ನಾವು ಅವರಿಗೆ ಮತವನ್ನು ಕೊಟ್ಟು ಮುಂದಿನ ಸಾರಿ ಚುನಾವಣೆಯಲ್ಲಿ ಅವರಿಗೆ ಆಯ್ಕೆ ಆಗುವ ಮಾಡಬೇಕಾಗಿ ನಾವು ಎಲ್ಲರೂ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕ್ಷೇತ್ರದಲ್ಲಿ ಸರ್ಕಾರ ಸವಲತ್ತುಗಳಲ್ಲಿ ಶಾಸಕರು ನಿಮ್ಮ ಕಷ್ಟಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಅವ್ರ ಹತ್ರ ತಗೊಂಡೋದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ರು? ಇಲ್ಲ, ಕರೆಕ್ಟಾಗಿ ನಾವು ಏನೇ ಸಮಸ್ಯೆ ಇದ್ರೂ ಸಮಂಜಸವಾಗಿ ಅದರ ಬಗ್ಗೆ ತಕ್ಕ ರೀತಿಯಾಗಿ ಕಾರ್ಯವನ್ನು ಅವರ ಕೈಲಾದಷ್ಟು ಇಲ್ಲ ಆಫೀಸರ್ಗೆ ನಮಗೇನು ಮೂಲಭೂತ ಸೌಕರ್ಯಗಳಿದ್ದು ಒತ್ತಡ ಇತ್ತು ಆ ಕ್ಷಣಾರ್ಧದಲ್ಲೇ ಸೇವೆಯನ್ನು ಒದಗಿಸಿದ್ದಾರೆ. ನಮ್ಮ ಶಾಸಕರು ಈ 5 ವರ್ಷದ ಅವಧಿಯಲ್ಲಿ ಬಹಳ ತೃಪ್ತಿದಾಯಕವಾಗಿ ಅವರ ಅವಧಿ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಇನ್ನೊಬ್ಬರಿದ್ದಾರೆ, ಅವರನ್ನು ಸ್ಥಳೀಯ ಅವರನ್ನು ಮಾತಾಡ್ಸೋಣ. ಸರಿ, ಈಗ ಮತ್ತೆ ಚುನಾವಣೆ ಬರ್ತಾ ಇದೆ, 2018 ಮುಗಿತಕ್ಕೆ 2023 ಮತ್ತೆ ಎಲೆಕ್ಷನ್ ಅನೌನ್ಸ್ ಆಯಿತು. ಯಾವ ರೀತಿ ಇದೆ ಸರ್ ಎಲೆಕ್ಷನ್ ವಾತಾವರಣ ಇಲ್ಲಿ ಅಫಜಲ್ಪುರ್ನಾಗ? ನೋಡಿ, ಎಲೆಕ್ಷನ್ ವಾತಾವರಣ ಇವತ್ತು ಜನರು ಏನಾದ್ರೆ ಅಭಿವೃದ್ಧಿ ಪರವಾಗಿದ್ದಾರೆ. ಯಾರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅಂತಕ್ಕಂಥ ಜನರಿಗೆ ಗೊತ್ತಿದೆ. ಇವತ್ತು 30-35 ವರ್ಷಗಳ ಹಿಂದೆ ಅಫಜಲ್ಪುರ್ ಇತ್ತು ಮತ್ತು ಈ 5 ವರ್ಷಗಳಲ್ಲಿ ಅಫಜಲ್ಪುರ್ ಏನು ಅಭಿವೃದ್ಧಿ ಕಂಡಿದೆ ಅಂತಕ್ಕಂಥದ್ದನ್ನು ಪ್ರತಿ ರೈತನಿಗೂ ಕೂಡ, ಪ್ರತಿ ಮಹಿಳೆಗೂ, ಪ್ರತಿ ಯುವಕನಿಗೂ ಮತ್ತು ಪ್ರತಿ ಜನರಿಗೂ ಗೊತ್ತಿದೆ. ಹೇಗಂತ ಕೇಳಿದ್ರೆ ಇವತ್ತು ರೈತರ ಹೊಲಗಳು ಇವತ್ತು ಪೂರ ಡಾಂಬರೀಕರಣವಾಗಿರ್ತಕ್ಕಂಥ ರೋಡ್ಗಳನ್ನು ಕಂಡಿರ್ತಕ್ಕಂಥದ್ದು ಮತ್ತು ಶೈಕ್ಷಣಿಕವಾಗಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸರ್ವಿಸ್ ಇದ್ದರೆ ಇದು 5 ವರ್ಷಗಳ ಎಂ ಐ ಪಟ್ರ ಅವಧಿಯಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳು. ಇವತ್ತು ನೋಡಿ, ಯಾವುದೇ ಮೆಡಿಕಲ್ ಬಿಲ್ಗಳನ್ನು ಒಬ್ಬ ಸಹಾಯಧನ ಮಾಡಿರ್ತಕ್ಕಂಥ ಅಂಥ ಒಂದು ಮೆಡಿಕಲ್ ಬಿಲ್ಗಳನ್ನು ಅತಿ ಹೆಚ್ಚು ಮೆಡಿಕಲ್ ಬಿಲ್ಗಳನ್ನು ತರಿಸ್ಕೊಟ್ಟಂಥವ್ರು ಯಾರಿದ್ರೆ ಎಂ ಐ ಪಟೇಲ್ ಸಾಹೇಬರು. ಇವತ್ತು ಯಾವುದೇ ಪಕ್ಷ ಭೇದ ಜಾತಿ ಮತ್ತು ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರಲಿ, ಯಾವುದೇ ವ್ಯಕ್ತಿ ಅವ್ರ ಜೊತೆ ಬಂದರೂ ಕೂಡ ಅವರ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಯಾರಾದರೆ ಎಂ ಐ ಪಾಟೀಲ್ರು. ನೀನು ಆ ಪಕ್ಷದವನು ಈ ಪಕ್ಷದವನು ಯಾವುದೇ ಭಿನ್ನಾಭಿಪ್ರಾಯ ಹೇಳ್ಕೊಡ್ದು ಜನರ ಜೊತೆ ತಮ್ಮ ನಿರಂತರ ಕರೆಯದು ಜನರ ಸಮಸ್ಯೆಗಳಿಗೆ ತಾವು 5 ವರ್ಷಗಳ ಕಾಲ ಹೆಚ್ಚು ಸಮಯ ಕೊಟ್ಟವರು ಯಾರಿದ್ರೆ ನಮ್ಮ ಎಂ ಐ ಪಾಟೀಲ್ ಸಾಹೇಬರು ಅಂತಕ್ಕಂಥದ್ದನ್ನು ಹೇಳ್ಬೋದು. ಎಂ ಐ ಪಾಟೀಲ್ ಆಗಲಿ, ಗುತ್ತೇದಾರ ಅವರಾಗಲಿ, ಅವರು ಫಾಲೋವರ್ಸನ್ನೇ ಇರ್ತಾರೆ. ಈ ಒಂದು ಚುನಾವಣೆಯಲ್ಲಿ 2023 ಯಾವ ರೀತಿ ಇದೆ ಸರ್, ಜಾತಿ ಮೇಲಾಗುತ್ತಾ ಅಥವಾ ಇಲ್ಲೇನು ಅಭಿವೃದ್ಧಿ ಪರವಾಗಿದ್ದಂಥ ಜನ ಚುನಾವಣೆ ಎದುರಿಸಲಿಕ್ಕೆ ರೆಡಿಯಾಗಿದೆ? ಇಲ್ಲ, ಅಫಜಲ್ಪುರ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಶಾಸಕರಾದ ಎಂ ಐ ಪಾಟೀಲ್ ಜಿ ಅವರು 10 ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಯಾರ. ಆ ದೃಷ್ಟಿಯಿಂದ ಅಭಿವೃದ್ಧಿ ಪರವಾಗಿ ಜನರು ಬೆಂಬಲ ಕೊಡ್ತಾರೆ. ನಮ್ಮ ಪರವಾಗಿ ಎಂ ಐ ಪಾಟೀಲ್ ಜಿ ಅವರ ಪರವಾಗಿ ಅಫಜಲ್ಪುರ್ ಕ್ಷೇತ್ರದ ಜನ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೂಡ ಬಹಳಷ್ಟು ಉತ್ಸುಕರಾಗಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಫಜಲ್ಪುರ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಲಿದೆ. ಸರಿ, ಈಗ ಈ ಒಂದು ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ, ಬೇರೆ ಯಾರಿಗಾದ್ರೂ ನಮ್ಮವ್ರಿಗೆ ಕೊಡ್ರಿ, ನನಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ರು. ಈ ಮುಂದಿನ ಚುನಾವಣೆ 2023 ಮತ್ತೆ ಅವರನ್ನ ನಿಲ್ಲಬೇಕು ಅನ್ನೋ ಒಂದು ಒತ್ತಡ ಕೂಡ ಬರ್ತಾ ಇದೆ. ಅದು ಪಕ್ಷ ನಿರ್ಧಾರ ಮಾಡುತ್ತೆ, ಅವ್ರ ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಾಗೆ ಅವ್ರ ನಿದ್ದಾಕೆಗುತ್ತಾರೆ. ಇವಾಗ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ 1.5 ಸಾವಿರ ಕೋಟಿ ಅನುದಾನ ತಂದು ಈ ತಾಲೂಕಿನಲ್ಲಿ ಹಲವಾರು ಕೆರೆಗಳನ್ನು ತುಂಬಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ರಸ್ತೆ ನಮ್ಮ ಜಮೀನಿಗೆ ಹಲವಾರು ರಸ್ತೆಗಳನ್ನು ನಿರ್ಮಿಸಿದ್ದಾರೆ, ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಂಥ ಶಾಸಕರು ನಮಗೆ ಇನ್ನೊಮ್ಮೆ ಬೇಕೆನ್ನುವುದು ಸರ್ವವಾಗಿ ಇದ್ದೇ ಇರುತ್ತೆ. ಹೀಗಾಗಿ ಎಲ್ಲ ಜನರ ಒತ್ತಾಯನೂ ಅದೇ ಇದೆ. ಅದು ಹೈಕಮಾಂಡ್ ಯಾವ ನಿರ್ಣಯ ಕೈಗೊತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿ ನಿರ್ಧಾರ ಕೈಗೊತ್ತೇವೆ ಅಂತ ಕೇಳ್ಕೊತೇವೆ. ಅಲ್ಲ, ಈ ಬಾರಿ ಚುನಾವಣೆ ಏನು ಅಭಿವೃದ್ಧಿ ಪರವಾಗಿ ಚುನಾವಣೆ ಆಗುತ್ತೆ? ಹೌದು, 100% ಅಭಿವೃದ್ಧಿ ಪರವಾಗಿದೆ, ಎಂ ಐ ಪಾಟೀಲ್ ಪರವಾಗಿದೆ. ಇದು ಏನಂತಂದ್ರೆ ಇಲ್ಲಿನ ಏನು ಸ್ಥಳೀಯರ ಮಾತು, ಇಲ್ಲಿ ಅಭಿವೃದ್ಧಿ ಪರವಾಗಿ ಈಗ ಚುನಾವಣೆ ನಡೀತೆ. ಈ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಹೋದಾಗ ಶಾಸಕರು ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ರೆ ಅನ್ನೋ ಒಂದು ಮಾತು ಕೂಡ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಪಟ್ಟಣದಲ್ಲಿ ಇಲ್ಲಿಯ ಆಟೋ ಚಾಲಕರ ಸಮಸ್ಯೆಗಳೇನು, ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ತಮ್ಮ ಭರವಸೆಗಳನ್ನ ಕೊಡ್ತಾರೆ. ಸರಿಗ, ಇಲ್ಲಿ ನಿಮ್ಮ ಎಲ್ಲ ಏರಿಯಾಗಳು ತಿರುಗಾಡ್ತೀರಿ, ರೋಡ್ಗಳಾಗ್ಲಿ, ಡ್ರೈನೇಜು, ನೀರಿನ ವ್ಯವಸ್ಥೆ ಹೆಂಗದ ಇಲ್ಲಿ? ಏನಿಲ್ರಿ, ನಂಬಲ್ಲಿ ಇಲ್ಲಿ ಯಾವ ಸವಲತ್ತುಗಳೇ ಇಲ್ಲರಿ ನಮ್ಮ ಆಟೋದವ್ರಿಗೆ. ಸುಮ್ಮನೆ ನಾವು 1,000-1,500 ರೂಪಾಯಿ ದುಡಿತಿರ್ತೀವಿ, ಸುಮ್ಮನೆ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಹಚ್ಕೊಂಡು ಕೂತೀವಿ. ಯಾವ ಟೈಮ್ನಾಗ ಇಲ್ಲಿಂದ ಎದ್ದು ಹೋಗತ್ತಾರ ನಮ್ಗೆ ಗೊತ್ತಿಲ್ಲ. ಪರ್ಮನೆಂಟ್ ಆಟೋ ಸ್ಟ್ಯಾಂಡ್ ಇಲ್ಲ ಇಲ್ಲಿ ಏನೂ ಇಲ್ಲರಿ, ಪರ್ಮನೆಂಟ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ಗಳೇ ಇಲ್ಲರಿ ಎಲ್ಲಿನೂ.
ಸುಮ್ಮನೆ ನಾವೇ ಒಂದು ಯೂನಿಯನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಯೂನಿಯನ್ದಾಗಿ ನಡ್ಸ್ಕೊಂಡು ಹೊಂಟಿದ್ದೀವ್ರಿ. ಯಾವ ಟೈಮ್ನಾಗ ಯಾವ್ದು ಹೋಗತ್ತಾರೋ ಹೋಗ್ಬೇಕಾಗ್ತಿರ್ತಾರೆ. ಸರ್ಕಾರದಿಂದ ಸವಲತ್ತುಗಳನ್ನು ಆಟೋ ಚಾಲಕರಿಗಾಗಿ ಮನೆ ನಿರ್ಮಾಣ ಮಾಡ್ಕೊಡೋದಾಗಲಿ ಇಂಥದ್ದೇನಾದ್ರೆ ಏನಿಲ್ಲ ಸರ್, ಎಲೆಕ್ಷನ್ ಬಂದಾಗ ಬರ್ತಿರ್ತಾರೆ ಅವ್ರು ಇವರು ಊಟ ಹಾಕ್ರಿ ಮಾಡಿ ಹತ್ತಿರ, ಆಮೇಲೆ ಮತ್ತೆ ಯಾರು ನಮ್ಗೆ ಬಂದು ಕೇಳೋಂಗಿಲ್ಲ. ಇಲ್ಲಿ ಪೂರಾ ರೋಡ್ಗಳು ನೋಡಿದ್ರೆ ಹದಗೆಟ್ಟವ್ರಿ, 4-5 ರೂಪಾಯಿ ಬಾಡಿಗೆ ಹೋಗಿರ್ತೇವೆ, ಮತ್ತೆ ಆಮೇಲೆ ಗುಲ್ಬರ್ಗ ಹೋಗಿನೂ ಅದ್ರದ್ದು ಡಬಲ್ ನಾವು ಹಾಕ್ಬೇಕಾಗಿರ್ತದೆ. ರೋಡ್ಗಳೆಲ್ಲ ಸರಿ ಇದ್ರೆ ಆಟೋ ಕೆಟ್ಟಿರ್ತದೆ, ಅದು ಆಟೋ ಓಡಿಸಿದ ಜೀವನ ನಡೆಸೋದ್ ಕಷ್ಟ ಅಂತ ನನಗೆ ರಿಪೇರಿ ಬಂತು ಅಂದ್ರೆ ಮತ್ತೆ ಸಾಲಕ್ಕೆ ಸೇಲ್ಬೇಕಾಗ್ತದೆ. 4-5 ರೂಪಾಯಿ ದುಡಿಯೋದ್ರಾಗೆ ವರ್ಷಿಗೆ ಒಂದು 7-8 ಸಾವಿರ ರೂಪಾಯಿ ದುಡಿತೇವ್ರಿ. ಅದ್ರ ಹುಡುಗರು ಹುಡುಗರು ನಡ್ಸೋದ್ ಮನೆ ನಡ್ಸೋದ್ ಹೋಗಾಗ ಭಾಳ ಕಠಿಣ ಅದ ರೀ. ನೋಡಿದ್ರಬೇಕಾದ್ರೆ ಹಳ್ಳಿ ಹಳ್ಳಿ ಎಲ್ಲ ರೋಡ್ಗಳು ಖರಾಬಾಗ್ಯಾವ್ರಿ. ಯಾವತ್ತು ಒತ್ತಡ ಹಾಕ್ಲಾರ್ದ ಯಾವ ಕೆಲಸನೂ ಆಗಂಗಿಲ್ಲ. ಅದಕ್ಕಾಗಿ ಇವತ್ತೇನಾಗ್ಯದಲ್ಲ, ಈ ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ನಾವು ಕೂಡ ಹೋಗಿ ಈ ಒತ್ತಡ ಹಾಕಲು ಪ್ರಯತ್ನ ಮಾಡ್ತೀವಿ. ಈಗ ಆಟೋ ಸ್ಟ್ಯಾಂಡ್ ಇರ್ಲಾರ್ದೇನೆ ಸಾರ್ವಜನಿಕರು ಕೂಡ ತೊಂದರೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಒಂದು ಫಿಕ್ಸ್ ಆಗಿ ಆಟೋ ಸ್ಟ್ಯಾಂಡ್ ಇತ್ತು ಅಂತಂದ್ರೆ ಜನ ಹೋಗಿ ಕೂತ್ಕೊಂಡು ಬೇರೆ ಕಡೆ ಹೋಗ್ಲಾಕ್ ಬರ್ತದ. ಈಗ ಅಲ್ಲಿವರೆಗೂ ಎಲ್ಲ ಬೇರೆ ಅರ್ಜೆಂಟ್ ಕೆಲಸ ಆಯ್ತು ಅಂದ್ರೂ ಕೂಡ ಯಾವ ಆಟೋ ಬರೋವರೆಗೂ ನೀವು ವೇಟ್ ಮಾಡ್ಬೇಕಾಗ್ತದೆ. ಹೌದು ಸರ್, ಹೌದು. ಆಟೋದ್ ಭಾಳ ತೊಂದರೆ ಇದೆ, ಮತ್ತೆ ಇವ್ರ ಸೇವೆ ಅಫಜಲ್ಪುರದ ಇವತ್ತು ಭಾಳ ಅವಶ್ಯಕತೆ ಇದೆ. ಆಟೋ ಇದ್ದಿರಲ್ಲ, ಸುಮಾರು 23 ವಾರ್ಡ್ ಅದಾವೆ ಇಲ್ಲಿ, ಬೇರೆ ಬೇರೆ ಎರಡುಗಳು ತಾಂಡಗಳು ಬರ್ತಾವ. ಇಲ್ಲಿಂದ ಯಾರು ಬಾಣಂತಿಯರಾಗಲಿ, ಸಾರ್ವಜನಿಕರಾಗಲಿ, ಮಹಿಳೆಯರಾಗಲಿ ಒಯ್ಬೇಕಾದ್ರೆ ಇವ್ರ ಸೇವೆ ಭಾಳ ಅದ. ಇವರಿಗಾಗಿ ಸರ್ಕಾರ ಆಯ್ಕೆ ಆಗಿರ್ತಕ್ಕ ಜನಪ್ರತಿನಿಧಿಗಳು ಮುಂದಿನ ದಿನಗಳಲ್ಲಿ ಎಲ್ಲ ಸವಲತ್ತು ಕೊಡಬೇಕಂತೇಳಿ ನಮ್ಮ ಆಗ್ರಹ. ಸರಿ ಹೇಳ್ರಿ, ನಂಬಲ್ಲಿ ರೆಡಿ ಆಗಿಬಿಟ್ಟವ್ರಿ, ಒಂದು ಅವರು ಒಂದು ಅವರು, ಅದ್ ಬಿಟ್ಟು ಬೇರೆ ಯಾರೂ ಇಲ್ಲ. ಹೊಸಬೇರೆ ಬರಬೇಕು ಇಲ್ಲಿ, ಒಟ್ಟು ನಮಗಂತೂ ಉದ್ದಾರ ಮಾಡೋದು ಯಾರು ಬಂದಿಲ್ಲ, ಯಾರು ಬಂದು ಉದ್ದಾರ ಅಂತ ಹಾಕಂದು ನೋಡೇ ಇಲ್ಲ. 30 ವರ್ಷ ನಾವು ನೋಡ್ಲತ್ತೀರಿ, ಅದೇ ರೋಡ್ ಅದ, ಅದೇ ಏರಿಯಾ ಅದ, ಬೇರೆ ಕಡೆ ಎಲ್ಲ ನೋಡೋದು, ಎಲ್ಲ ಕಡೆ ಊರು ಇಂಪ್ರೂವ್ಮೆಂಟ್ ಇರುತ್ತೆ. ನಂಬಲ್ಲಿ ಅಂತೂ ಏನಿಲ್ಲ ಸರ್. ಅದೇ ಮೇನ್ ರೋಡ್ ಈಗ ಬರೋ ಮುಂದೆ ನಾವೇ ನೋಡೋದು, ಮೇನ್ ರೋಡೇ ಹದಗಟ್ಟು ಹೋಗ್ಯಾವಲ್ಲ. ಈಗ ನೋಡಿ ಸರ್, ಗುಲ್ಬರ್ ರೋಡ್ ಅಂತ ಪೂರ್ತಿ ನೋಡದೇ ಅದ ರೀ. ಡೈಲಿ ಆಕ್ಸಿಡೆಂಟ್ ಅಥವಾ ಬೈಕ್ ಮೇಲೆ ಬೀಳ್ತಾರೆ, ಒಂದು ಸ್ವಲ್ಪ ಯಾರು ಕೇರ್ ಮಾಡ್ಕೊಲ್ಲ. ಈಗ ಹತ್ತಿರ ರೋಡ್ ಅದ ಸರ್, ಇಲ್ಲಿ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಆ ರೋಡ್ ಅಂತೂ ಏನಿಲ್ಲ ಸರ್. ಅದ್ರ ಹೋಗ್ಯದ ಈ ಕಡೆ ಆಲ್ಮೇಲೆ ಹೋಗ್ಬೇಕಂದ್ರೆ ಆಲ್ಮೇಲೆ ರೋಡ್ನು ಅದೇ ಸರ್. ಆಲ್ಮೇಲೆ ರೋಡ್ನು ಏನೂ ಇಲ್ಲ, ಮತ್ತೆ ಇದ್ರದೇ ನಮ್ಮ 3 ಚಾಕದ ಗಾಡಿ ಇರ್ತದೆ, ಸಣ್ಣ ಗಾಡಿ. ಎಮರ್ಜೆನ್ಸಿ ಅಂತ ಹೋಗಿ ಹೋಗ್ತೀವಿ, ನಾವು ಪಬ್ಲಿಕ್ ಸರ್ವಿಸ್ ಮಾಡ್ದಂಗೆ ಸರ್. ಯಾರು ಅಂದ್ರೆ ನಮ್ದು ಈಗ ನೋಡ್ರಿ, ಹೋಗೋದ 100 ರೂಪಾಯಿ ಹೋದ್ರು, ನಾವು 200 ರೂಪಾಯಿ ಬಂದ್ರೆ ನಮ್ಗೆ ಏನು ಹೋಗಿ ಸರ್. ಪೆಟ್ರೋಲ್ ಅಂತೂ ಊರದೇ ಕಾಸ್ಟ್ಲಿ ಅದ. ಪೆಟ್ರೋಲ್ ಮೇಲೆ ಹಿಡಿತೀವಿ, ನಮ್ಮಲ್ಲಿ ಸಿ ಎಂಜಿನ್ ಇಲ್ಲ, ಎಲ್ ಪಿಜಿನ್ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ ಸರ್. ಎಕ್ಚುಲ್ ನಾವು ಸುಮ್ಮಿಗೆ ಅನಿವಾರ್ಯ ಬಂದಿದೆ, ಯಾಕೆ ಈ ಫೀಲ್ಡಿಗೆ ಬಂದಿವನ್ನೋ ಪರಿಸ್ಥಿತಿ ನಾವು ಇದೆ ಸರ್. ಅಷ್ಟೇ, ಈಗ ದುಡಿತೀವಿ, ಪೂರ್ತಿ ದಿನ ದುಡಿದ್ರೆ 500 ರೂಪಾಯಿ ಕಿಶ್ ಆಗೋದು ಮನೆಗೆ ಹೋದಾಗಲ್ಲ ಸರ್ ನಮ್ಮ ಕೈಯಿಂದ. ಯಾಕಂದ್ರೆ ಇಲ್ಲೇ ಹೋದ ಸರ್, ಪೆಟ್ರೋಲ್ಗೆ 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಎಲ್ಲ ಸರಿ 300 ರೂಪಾಯಿ ಆಗಲ್ಲ ಸರ್ ನಮ್ಮ ಬಿಸ್ನೆಸ್. 300 ರೂಪಾಯಿ ಅಂದ್ರೆ ಏನು ಮಾಡಿ ಸರ್, 300 ರೂಪಾಯಿ ಬದುಕ ಸರ್, ಏನೂ ಆಗಲ್ಲ. ಹಂಗಾರೆ ನಮ್ಮ ಕಡೆ ಅಂತೂ ಎಂದು ಅಂತ ಕೊರೋನಾ ಬಂದು ಹೋದ್ರೆ ನಮ್ಮ ಕಡೆ ಆಟೋದವ್ರು ಇದ್ದೀರಿ, ಬದುಕಿರಿ, ಸತ್ತೀರಿ ಅಂತ ಯಾರು ನೋಡಿಲ್ಲ. ಅಂತೆಲ್ಲ ಜನಕ್ಕೆ ನಾವೇನೇ ಹೆಲ್ಪ್ ಮಾಡಿದ್ದು, ನಮ್ಮ ಕೈ ಆದ್ರೆ ಆಂಬುಲೆನ್ಸ್ ಬರೋದ್ರಲ್ಲಿ ನಾವು ಹೋಗಿ ಸಂಧಿ ಹೋಗಿ ಬಂದು ಬಿಡಿ ಸರ್, ಎಮರ್ಜೆನ್ಸಿ ಹಾಸ್ಪಿಟಲ್ ಆಗಲಿ ಏನೇ ಆಗಲಿ. ಅಷ್ಟೆಲ್ಲ ಮಾಡಿದ್ರೆ ನಮಗಂತೂ ಏನಿಲ್ಲ ಸರ್ ಇಲ್ಲಿ. ಅಷ್ಟೇ ಸರ್, ಎಷ್ಟು ಆಟೋ ಸ್ಟ್ಯಾಂಡ್ ಅಷ್ಟೇ ಮನೋರಂಜಕ ಅವಾಗ ಇದು ಅವಾಗ ಹೋಗಂತಾರೆ ಗೊತ್ತಿದೆ ಸರ್. ಇದಂತೂ ನೀರು ಮೇಲೆ ಗುಳಿ ಇದ್ದ ನಮ್ಗೆ ಇಲ್ಲಿ. ಇಲ್ಲಂತೂ ಯಾವಾಗ ಇವಾಗ ಹೋಗಂದ್ರೆ ಇವಾಗ ಎದ್ದೋಗ ಸರ್ ನಾವು, ಒಂದು ಜಾಗ ಇಲ್ಲ. ಈಗ ಈ ಮತ್ತೆ ಚುನಾವಣೆ ಬರ್ತದ, ಎಲೆಕ್ಷನ್ ಬಂದಾಗ ವೋಟ್ ಹಾಕ್ರಿ ಬರ್ತಾರ, ಎಲ್ಲ ಭರವಸೆಗಳು ಕೊಡ್ತಾರೆ. ಈ ಮತ್ತೆ ಚುನಾವಣೆ ಬರ್ತದ, ಜನಪ್ರತಿನಿಧಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಏನು ಹೇಳ್ಬೇಕು, ಫಸ್ಟ್ ಆಗ ಕಷ್ಟ ಅರಿಬೇಕು ಸರ್. ಫಸ್ಟ್ ನಮ್ಮ ತಾಲೂಕು ಡೆವಲಪ್ ಆದ್ರೆ ನಮ್ಗೊಂದು ಸ್ವಲ್ಪ ಬಿಡ, ಸುತ್ತಮುತ್ತ ಆಫೀಸ್ಗಳು ದೂರ ಆಗಬೇಕು, ನಮ್ಗೆ ಸ್ವಲ್ಪ ಆಟೋ ತಿರುಗಾಡ್ತಾವೆ ಎಲ್ಲ ಮಾಡಿಸ್ ಸರ್. ಫಸ್ಟ್ ಏನು ಇಂಪ್ರೂವ್ಮೆಂಟ್ ಮಾಡೋದು ಸರ್, ಫಸ್ಟ್ ಯಾರ್ಯಾರು ಬಂದ್ರೆ ಇಂಪ್ರೂವ್ಮೆಂಟ್ ಮಾಡೋದು. ಜನಪ್ರತಿನಿಧಿಗಳು ನಮ್ಮ ಹತ್ರ ಕಣ್ಣು ತೆರೆದು ಚುನಾವಣೆಯಲ್ಲಿ ಭರವಸೆ ಕೊಟ್ಟಂತ ಭರವಸೆಗಳನ್ನ ಅದಾದ್ಮೇಲೆ ನಮ್ಮ ಕಡೆ ಯಾರು ಬಂದು ನೋಡಲ್ಲ ಅನ್ನೋ ಮಾತು ಕೂಡ ಇಲ್ಲಿನ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ನಾವೀಗ ಅಫಜಲ್ಪುರ್ ವಿಧಾನಸಭಾ ಮತಕ್ಷೇತ್ರದ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿಯ ಜನರ ಈ ಒಂದು ಚುನಾವಣೆ, ಮತ್ತೆ ಚುನಾವಣೆ ಬರ್ತಾ ಇದೆ, ಈಗ 5 ವರ್ಷದ ಆಡಳಿತಾವಧಿ ಈ ಒಂದು ಮತಕ್ಷೇತ್ರದಲ್ಲಿ ಹೇಗಿತ್ತು ಅಂತ ಅನ್ನೋದನ್ನ ಈಗ ಇಲ್ಲೇ ಏನು ಸಾರ್ವಜನಿಕರಿದ್ದಾರೆ ಅವರನ್ನು ಮಾತಾಡ್ಸೋಣ. ಕೆಲವು ಇದಾವೆ, ಕೆಲವಿಲ್ಲ. ಈ ವಯಸ್ಕರ ಬಗ್ಗೆ ಯಾವುದೇನು ಮಾಡಿಲ್ಲ. ವಯಸ್ಕರ ಆದವರಿಗೆ ತಂದೆ ತಾಯಿ ನೋಡಲಿಲ್ಲ ಅಂತಂದ್ರೆ ಆಶ್ರಮ ಮಾಡಿಲ್ಲ, ಮಾಡ್ತಾರೆ ಅಂದ್ರೆ ಮಾಡಿಲ್ಲ. ಆದರೆ ಮತ್ತೆ ಎಲ್ಲನೂ ಕೂಡ ಆಗ್ಲಿಕ್ಕತ್ತಾವ, ಅವ್ರು ಹೇಳಿದ ಪ್ರಕಾರ ಮಾಡ್ಲಿಕ್ಕತ್ತಾವ. ಏನು ಮೊದಲಿನೇನು ನಮಗೆ ಅವ್ರು ಏನು ಕೊಟ್ಟರು ನಾವಂತೂ ನೆನಪಿಲ್ಲವು. ಈಗೇನು ಆಗ್ತಾವೋ ಬಿಡ್ತಾವೋ ಇನ್ನು ಕಾದು ನೋಡ್ಬೇಕಷ್ಟೇ. ಆಗ ಉಳಿಕಿದ್ದ ಮೂಲ ಸೌಕರ್ಯ ನಾವು ಇದಾವ. ಈಗ ನೀರಿನ ಇಲ್ಲಿ ಸಮಸ್ಯೆ ಇಲ್ಲ, ಇದು ಇಲ್ಲ. ಆದ್ರೆ ಇದು ಟೌನ್ ಮತ್ತು ಡೆವಲಪ್ ಆಗಿಲ್ಲ ಅಷ್ಟೇ. ಅಫಜಲ್ಪುರ ಪಟ್ಟಣದಿಂದ ಬೇರೆ ಬೇರೆ ಹಳ್ಳಿಗಳಿಗೆ ಜನ ಹೋಗ್ತಾರೆ, ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಈ ಒಂದು ಪ್ರಯಾಣಿಕರು, ಈ ಮತಕ್ಷೇತ್ರದ ಜನರ ಏನು ಹೇಳ್ತಾರೆ ಅವರನ್ನು ಕೇಳೋಣ. ಈಗ ಈ ಅಫಜಲ್ಪುರ ಮತಕ್ಷೇತ್ರದ ಚುನಾವಣೆ ಆಗಿ 5 ವರ್ಷ ಆಯಿತು, ಈಗ ಮತ್ತೆ ಚುನಾವಣೆ ಬರಲತ್ತದ. ಈಗ ಎಲ್ಲ ಬೇರೆ ಬೇರೆ ಹಳ್ಳಿ ಕಡೆಗೆ ಈ ರೋಡ್ಗಳು ಹೆಂಗದವ್ರೆ ಸರ್? ಇಲ್ಲಿವರೆಗೂ ಯಾರೇ ಅಫಜಲ್ಪುರ ತಾಲೂಕನ್ನು ಆಳಿದ್ರು ಕೂಡ ಅಭಿವೃದ್ಧಿಯಿಂದ ದೂರ ಆಗಿದೆ ಅಫಜಲ್ಪುರ. ಹೀಗಾಗಿ ಈ ಬಾರಿ 2023 ಚುನಾವಣೆಯಲ್ಲಿ ತಾಲೂಕಿನ ಜನ ಒಂದು ಅಭಿವೃದ್ಧಿಯನ್ನು ಬಯಸ್ತಾ ಇದೆ, ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿಯನ್ನು ಬಯಸ್ತಾ ಇದೆ. ಹೀಗಾಗಿ ತಾಲೂಕಿನ ಜನತೆ ಕೂಗು ನಿತಿನ್ ಗುತ್ತೇರ್ ಅವರು ಶಾಸಕರಾಗಬೇಕು ಅನ್ನೋ ಒಂದು ಕೂಗಿದೆ. ಹೀಗಾಗಿ ನಿತಿನ್ ಗುತ್ತೇರ್ ಅವರು ಈ ಚುನಾವಣೆ ಉದ್ದೇಶವನ್ನು ಇಟ್ಕೊಂಡಲ್ಲ, ಸುಮಾರು 15 ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗಿಂದಲೂ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮೇಲೂ ಸಾಕಷ್ಟು ಅಭಿವೃದ್ಧಿ ಕೆಲಸ
ಹೀಗಾಗಿ ನಿತಿನ್ ಗುತ್ತೇದಾರ್ ಅವರೇನಾದರೂ ಶಾಸಕರಾದರೆ ಖಂಡಿತವಾಗೂ ಅಫಜಲ್ಪುರ ತಾಲೂಕು ಡೆವಲಪ್ಮೆಂಟ್ ಆಗುತ್ತೆ, ರಾಜ್ಯದಲ್ಲೇ ಮಾದರಿ ತಾಲೂಕು ಆಗುತ್ತೆ. ಮತ್ತು ಇನ್ನೊಂದು, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಿ ಜೆ ಪಿ ಟಿಕೆಟ್ ನೀಡಿದರೆ, ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಬಿ ಜೆ ಪಿ ಅಫಜಲ್ಪುರ ತಾಲೂಕಿನಲ್ಲಿ ಜಯಭೇರಿ ಬಾರಿಸುತ್ತೆ. ಇವತ್ತು ನಿತಿನ್ ಗುತ್ತೇದಾರ್ಜಿಯವರ ಜೊತೆ ತಾಲೂಕಿನ ಸುಮಾರು 50,000 ಜನ ಯುವಕರಿದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನಿತಿನ್ ಗುತ್ತಾರ್ ಅವ್ರಿಗೆ ಏನಾದರೂ ಟಿಕೆಟ್ ನೀಡಿದ್ದೇ ಆದಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿ ಈ ಬಾರಿ ಖಂಡಿತವಾಗೂ ಬಿ ಜೆ ಪಿ ಕಮಲ ಅರಳುತ್ತೆ. ಈ ಬಾರಿ ವಿಶೇಷ ಇದೆ ಅಫಜಲ್ಪುರದಲ್ಲಿ, ಇತಿಹಾಸದಲ್ಲಿ ಅಫಜಲ್ಪುರದಲ್ಲಿ ಇನ್ನೂವರೆ ತನ ಬಿ ಜೆ ಪಿ ಬಾವುಟ ಹಾರಿಲ್ಲ. ಅದು ಬಿ ಜೆ ಪಿ ಟಿಕೆಟ್ ನಿತಿನ್ ಗುತ್ತಾರ್ ಅವ್ರಿಗೆ ಕೊಟ್ಟರೆ ಬಿ ಜೆ ಪಿ ಬಾವುಟ ಹಾರತಂತ ನಮ್ಮ ಆಸೆ ಇದೆ. ಯುವಕರು ಕೂಗಿದೆ ನವಪಥ ಯುವ ಸಾರಥಿ ಅಂತ ಒಂದು ಇದು ಇದೆ ಅಫಜಲ್ಪುರದಲ್ಲಿ, ಅವ್ರಿಗೆ ಕೊಟ್ಟರೆ ಇತಿಹಾಸ ಆಗುತ್ತೆ ಅಂತ ನಮ್ದು ಆಸೆ ಇದೆ. ಹೆಂಗದ ಈಗ ಮತ್ತೆ ಎಲೆಕ್ಷನ್ ಬಂತು, ಎಲ್ಲರೂ ಬರ್ತಾರ ಕೇಳ್ತಾರ, ಅಫಜಲ್ಪುರ ಮತಕ್ಷೇತ್ರ ಏನಾದ್ರು ಅಭಿವೃದ್ಧಿ ಕಂಡದ ಈ ವರ್ಷ? ಅಭಿವೃದ್ಧಿ ಏನೂ ಕಂಡಿಲ್ಲ ಸರ್, ಹೋರ್ ಸರ್ ಕಡೆ ಉಡ್ಚಾಣ್ ಕಡಿ ಇವತ್ತು ಎಲ್ಲ ಕಡೆ ಹೋರ್ ಸರ್, ಎಲ್ಲಿ ರೋಡ್ ಅಭಿವೃದ್ಧಿ ಆಗಿಲ್ಲ. ಇದೇ ಗುಲ್ಬರ್ ರಸ್ತೆ ನೋಡ್ರಿ ಸರ್, ದಿನ ಒಂದು ಆಕ್ಸಿಡೆಂಟ್ ಆತ, ದಿನ ಒಂದು ಸಾವತಾವ. ಈ ಕಡೆ ಗತ್ರಿ ಕಡೆ ಹೋರಿ, ಅಲ್ಲಿ ದಿನ ಒಂದು ಆಕ್ಸಿಡೆಂಟ್ ಆತ, ಎಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ ಸರ್ ಅಫಜಲ್ಪುರದಲ್ಲಿ. ಇಲ್ರಿ ಓಟ್ ಆಯ್ತವ್ರಿ ಅವ್ರು ಹೋದಾರ್ರಿ, ನಮ್ಗೆ ಮತ್ತೆ ಹೋಟಿನ ಹೇಳಿ ಕೇಳ್ತಾರ್ರಿ, ಅಟ್ಟೆ ಮಾತು ಹೇಗೆ ಕೇಳಲ್ರಿ ಸರ್ಕಾರದ ಏನಾರ ಸವಲತ್ತುಗಳು ನಿಮ್ಗೆ ಬಂದ? ಏನು ಮಾಡಿಲ್ಲ ರೀ ನಮಗೆ, ಏನು ಮಾಡಿಲ್ಲ. ರೋಡ ನೀರ ಹೆಂಗದ ಇಲ್ಲಿ? ಏನೂ ಇಲ್ಲ ರೀ, ಸುಮ್ಮನೆ ಹೇಳ್ಬೇಕ್ರಿ, ಈಗ ಮಾಡ್ತಾರ್ರಿ, ಏನು ಮಾಡ್ತಾರೋ ಏನು ಬಿಡ್ತಾರ್ರಿ. ಈಗ ತಂದಿಟ್ಟು ಎಲೆಕ್ಷನ್ ಅಟ್ಟೆ ಮಾರಿಗೆ ಬಂದರ್ರಿ, ಹಾಳಾಗ ಇಟ್ಟು ಮಾರಿ ತೋರಿಸ್ತಾರ್ರಿ, ನಮಗೆ ಓಟ್ ಹಾಕೋತಾರೆ ಅವ್ರು ಹೋಗ್ಬಿಡ್ತಾರ್ರಿ. ನಾವು ಹಿಂಗೆ ಕೂಲಿ ಕಸ ಕುರ್ಬಿ ತೊಗೊಂಡು ಕಸ ತೊಗೊಂಡು ಹೋಗ್ಬಿಡ್ತೀವ್ರಿ. ಮುಂದೆ ನಮ್ಮ ಮುಂದೆ ಏನದ್ರಿ, ಹಾಂ ಎಲೆಕ್ಷನ್ ಬಂದಾಗ ಮನೆಗೆ ಬರ್ತಾರ್ರಿ, ಆಯ್ತು ಓಟ್ ಹಾಕ್ತೇವೆ ಓಟ್ ತೊಗೊಂಡು ಮನೆಗೆ ಹೋಗ್ಬಿಡ್ತಾರ್ರಿ. ನಾಳೆ ನಮ್ಮ ಯಾರು ಎಮ್ ಎಲ್ ಎ ಬರಲ್ರಿ, ಯಾವ ಎಮ್ ಪಿನೂ ಬರಲ್ರಿ, ಯಾವ ಮೆಂಬರ್ಗಳು ಇಲ್ಲರಿ, ಈ ಪಂಚಾಯತ್ ಅಧ್ಯಕ್ಷರುಗಳು ನಮ್ಮ ನೋಡಲ್ರಿ, ಬಡ್ರಿ ಯಾರು ನೋಡಲ್ರಿ, ಅವ್ರ ಕೆಲಸ ಮಾಡ್ಕೋತ ಹೋಗ್ಬಿಡ್ತಾರ್ರಿ, ಅಟ್ಟೆ ಕಳಿಸ್ತಾರೆ ನಮ್ಮ. ಇದು ಏನಂತಂದ್ರೆ ಅಫಜಲ್ಪುರ ಮತಕ್ಷೇತ್ರ ಜನರ ಮಾತು. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳಿಗೆ ಜನರ ನೆನಪಾಗುತ್ತೆ, ಚುನಾವಣೆ ಹೋದ ಆದ್ಮೇಲೆ ಮತ್ತೆ ನಮ್ಮ ಕಡೆ ನೋಡಲ್ಲ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರ ಸವಲತ್ತುಗಳು ಕೂಡ ಯಾವುದೇ ಸಿಗ್ತಾ ಇಲ್ಲ, ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ತುಂಬಾ ಕಾಡ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಇಲ್ಲಿನ ಏನು ಮತದಾರರು ಹೇಳ್ತಾ ಇದ್ದಾರೆ. ಅಫಜಲ್ಪುರ ಮತಕ್ಷೇತ್ರದ ಜನತೆ ಶಾಸಕ ಎಂ ಐ ಪಾಟೀಲ್ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆಯ ಬಗ್ಗೆ ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.